ಜನಗಳು ಪೇಷಂಟ್ ಪ್ರಾಣಕ್ಕಿಂತ ಇವ್ರಿಗೆ ರೂಲ್ಸ್ ಫಾಲೋ ಮಾಡೋದೇ ಮುಖ್ಯ. ಯಾರ ಜೀವ ಹೋದ್ರೂ ಪರವಾಗಿಲ್ಲ, ಇವ್ರು ಸೇಫ್ ಆಗಿರ್ಬೇಕು. ಹಾಗೆಲ್ಲ ಮಾತಾಡ್ಬಿಡಿ, ಅವ್ರ ಡ್ಯೂಟಿ ಅವ್ರು ಮಾಡ್ತಿದ್ದಾರೆ. ಡಾಕ್ಟರ್ ಬರಲಿ, ಅವ್ರ ಥರ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಆಯ್ತು. ಡಾಕ್ಟರ್ ಬಂದ್ರೆ ಹೋಗಿ ಮಾತಾಡಿ. ಎಕ್ಸ್ಕ್ಯೂಸ್ ಮಿ ಸರ್. ಸರ್, ಇವ್ರು ಪೇಷಂಟ್ ಕಡೆಯವರು, ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕೆ ಹೇಳಿ. ಡಾಕ್ಟರ್, ಕಂಪ್ಲೇಂಟ್ ಕೊಟ್ರೆ ತೊಂದರೆ ಆಗತ್ತೆ. ಅವ್ರ ಮದುವೆ ಫಿಕ್ಸ್ ಆಗಿದೆ. ಹೀಗೆಲ್ಲ ಆಗಿದೆ ಅಂತ ಪ್ರಚಾರ ಆದರೆ ಅವ್ರ ಮದುವೆ ನಿಂತೋಗುತ್ತೆ, ತುಂಬ ಪ್ರಾಬ್ಲಮ್ ಆಗತ್ತೆ, ಅವ್ರ ಫ್ಯೂಚರ್ ಕಷ್ಟ ಆಗುತ್ತೆ. ಡಾಕ್ಟರ್, ದಯವಿಟ್ಟು ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ಹೌದು ಸರ್, ಅವ್ರ ಫ್ರೆಂಡ್ಸ್ ಎದುರು ಫ್ಯಾಮಿಲಿ ಎದುರು ಅವಳಿಗೆ ತಲೆ ಎತ್ಕೊಂಡು ಓಡಾಡಕ್ ಆಗಲ್ಲ. ನಮ್ಗವ್ರ ಪ್ರಾಣ ಉಳಿಸ್ಕೊಳ್ಳೋದು ಮುಖ್ಯ ಸರ್, ಕಂಪ್ಲೇಂಟ್ ಅಲ್ಲ. ಬ್ಲಡ್ ಸ್ಯಾಂಪಲ್ ತಗೊಂಡ್ರ? ಟೆಸ್ಟ್ ಕಳ್ತಿದ್ದೀರಾ? ಐ ವಿ ಫ್ಲೂಯಿಡ್ ಹಾಕಿದ್ದೀರಾ? ಹಾಕಿದ್ದೀವಿ ಸರ್. ಚಂದ್ರಿಕಾ ಅಕ್ಕ ಎಲ್ಲೋದ್ರು? ಹೊರ್ಗಡೆ ನಿಂತ್ಕೊಂಡು ಅಳ್ತಿದ್ದಾರೇನೋ. ಹೋಗಿ ಸನ್ನಿಧಿ, ನೋಡಿ ಎಲ್ಲಿದ್ದಾರೆ ಅಂತ. ತುಂಬಾ ಅಪ್ಸೆಟ್ ಆಗಿದ್ದಾರೆ, ಅವ್ರ ಜೊತೆನೇ ಇರಿ ನೀವು. ನನ್ನ ಸರ್ವಿಸ್ನಲ್ಲಿ ಇದೇ ಮೊದಲು ಇಂಥ ಕೇಸು, ಇಷ್ಟೊಂದು ದುಡ್ಡು ಒಟ್ಟಿಗೆ ನೋಡ್ತಿರೋದು. ಸರ್, ಈ ಹುಡುಗಿ ನಿದ್ದೆ ಮಾತ್ರೆ ತಗೊಂಡಿದ್ದಾಳೆ ಅಂತ ಮನೆಯವ್ರು ಹೇಳಿದ್ರಂತೆ, ಪೊಲೀಸ್ ಕಂಪ್ಲೇಂಟ್ ಕೊಡೋದ ಸರ್? ಏನೋ, ಪೇಷಂಟ್ ಸತ್ತೋಗಿದಾರ ಅಥವಾ ಸತ್ತೋಗೋ ಸ್ಟೇಜ್ ಅಲ್ಲಿ ಇದಾರ? ಹಾಗಲ್ಲ ಸರ್, ಇವ್ರ ಪ್ರಜ್ಞೆ ಬರ್ತಾ ಇದೆ. ನೋಡಿ, ಈ ಇಂಜೆಕ್ಷನ್ ಈಗಲೇ ಕೊಟ್ಬಿಡಿ, ಈ ಮಾತ್ರೆಗಳನ್ನ ಆಮೇಲೆ ಕೊಡಿ. ಸರಿ ಸರ್. ಸರ್, ಅವ್ರಿಗಿನ್ನೂ ಪ್ರಜ್ಞೆ ಬಂದಿಲ್ಲ, ಈ ಇಂಜೆಕ್ಷನ್ ಕೊಟ್ರೆ ಪುನಃ ನಿದ್ದೆ ಮಾಡ್ತಾರೆ ಸರ್ ಅವರು. ಸರ್, ಈಗ ತಾನೇ ಟೆಸ್ಟ್ಗಳು ಮಾಡಿದ್ದೀವಿ, ಬ್ಲಡ್ ಟೆಸ್ಟ್ ಬೇರೆ ಶ್ಯಾಂಪಲ್ ಕೊಟ್ಟಿದ್ದೀವಿ, ಹೇಗೆ ಸರ್ ಕೊಡೋದಿದು? ನೋಡ್ರಿ, ಆ ಇಂಜೆಕ್ಷನ್ನ 10 ನಿಮಿಷದಲ್ಲಿ ತರಿಸ್ಕೊಡಿ. ಸರ್, ಪಲ್ಸ್ ರೇಟ್ ರೈಸ್ ಆಗಿಲ್ಲ ಅಂದರೆ ಡಯಾಲಿಸಿಸ್ ಮಾಡಬೇಕಾಗುತ್ತೆ ಸರ್. ಈ ಇಂಜೆಕ್ಷನ್ ಕೊಟ್ರೆ ಇಲ್ಲಿ ಡಾಕ್ಟರ್ ಯಾರು, ನರ್ಸ್ ಯಾರು, ಯಾರು ಯಾರು ಹೇಳಬೇಕು? ಸಾರಿ ಸರ್. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಎಮ್ ಎಸ್ ಮಾಡಿರೋದು ನಾನು. ನೀವು ನರ್ಸಿಂಗ್ ಹುದ್ದೆಗೆ ಬರೋಕ್ಕೆ ಮುಂಚೆಯಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಯಾರಿಗೆ ಯಾವಾಗ ಯಾವ ಟ್ರೀಟ್ಮೆಂಟ್ ಕೊಡಬೇಕು ಅಂತ ನನಗೆ ಗೊತ್ತಾಗಲ್ವೇನ್ರಿ? ಸಿಸ್ಟರ್,